ಶ್ರಾವಣ ಪಂತು ಕಾರಿಗೆ ಪಂತು ನಾಡಿಗೆ ಪಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ. ಗಾಡಿ ಗೀಡಿ ಇಟ್ಕೊಂಡು ಓಡಾಡೋರು ಇದ್ದೀವಿ ನಾವೆಲ್ಲ, ಹೌದಿಲ್ಲ? ಒಮ್ಮೊಮ್ಮೆ ಅಪಘಾತಗಳಾಗೋದಿರ್ತವೆ, ಒಮ್ಮೊಮ್ಮೆ ಅಕಾಲಿಕ ಮರಣಗಳಾಗೋದಿರ್ತವೆ. ಸುಮಾರು ಉದಾಹರಣೆಗೆ ಎಲ್ಲ ಚಲೋಗಿ ಇರ್ತಾರೆ, ಏನೋ ವ್ಯತ್ಯಾಸ ಆಗಿ ಒಂದು 50-52 ವರ್ಷಕ್ಕೆ ತೀರೋಗ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ಇಂಥವೆಲ್ಲ ಆಗಿದಾವೆಲ್ಲ. ಹಾಂ, ಈ ಉದಾಹರಣೆ ನಮ್ಮ ಅಣ್ಣ, ಮೂರನೇ, ನಾವು 9 ಜನ ಮಕ್ಕಳು, ನಾವು 5 ಜನ ಗಂಡು ಮಕ್ಕಳು. ಈ 1.5 ವರ್ಷದಿಂದ ಅವನು ನಾಸಿಕಲ್ಲಿ ಇದಾಗಿದ್ದ, ಏನು ವ್ಯಾಪಾರಸ್ಥ ಆಗಿದ್ದಾಗ ಅವನು ಅಲ್ಲೂ ಒಂದು 20 ವರ್ಷ ಆಗಿತ್ತು. ಇದ್ದಕ್ಕಿದ್ದಂಗೆ ಅವನಿಗೆ ಕ್ಯಾನ್ಸರ್ ಅಂತೇಳಿ, ಶ್ವಾಸಕೋಶದ ಕ್ಯಾನ್ಸರು ಅಂತೇಳಿ ಈಗ ಮೊನ್ನೆ ಈಗ ಒಂದು 15 ದಿವಸದಿಂದ ತೀರು ಹೋಗ್ಬಿಟ್ಟ. ಮನೆಗೆ ವ್ಯತ್ಯಾಸ ಆಗ್ತಾವೋ ಇಲ್ಲ ಹಂಗಿದ್ದಾಗ? ಸೊ ಇಂಥವು ಆಗಬೇಕು ಅಂತ ನಾನು ಹೇಳ್ತಾ ಇರೋದು. ಇಂಥವಲ್ಲ, ಒಂದು ಕುಟುಂಬದಲ್ಲಿ ಒಮ್ಮೊಮ್ಮೆ ಇಂಥ ವ್ಯತ್ಯಾಸಗಳು ಆಗ್ತವೆ. ಪಟ್ಟಣದಲ್ಲಿ ಇದ್ರ ಬಗ್ಗೆ ಎಲ್ಲವ ಭಾಳಷ್ಟು ಜನರಿಗೆ ಅರಿವಿದಾವೆ. ಉದಾಹರಣೆಗೆ ನಾನು ನಮ್ಮ ಮನೆಯಲ್ಲಿ ಇವತ್ತು ನಮ್ಮ ಮನೆಗೆ ನನಗೆ ನನ್ನ ಹೆಂಡತಿ ಮಗಳಿಗೆ ವಿಮೆ ಅಂತ ಮಾಡ್ಕೊಂಡಿದ್ದೀನಿ. ಒಂದು ಅಪಘಾತಕ್ಕಿರ್ಬೋದು ಅಥವಾ ಅನಾರೋಗ್ಯ ಆದ್ರದಕ್ಕಿರ್ಬೋದು, ಅಪಾಯ ನಿರ್ವಹಣೆ ಮಾಡಲಿಕ್ಕೆ ವಿಮೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಸರ್ಕಾರದಲ್ಲಿ. ಹೊಸ ಪ್ರಧಾನಮಂತ್ರಿ ಬಂದಮೇಲೆ ಒಂದು ಯೋಜನೆ ತಂದರು, ಈ ವಿಮಾ ಯೋಜನೆ. ಮುಖ್ಯವಾಗಿ ಅದು ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೇ ಅದಕ್ಕೆ ಅನುಕೂಲ ಆಗಬೇಕು, ಆ ಥರದ ಯೋಜನೆ ಬಂದಿತ್ತು. ಅಂದರೆ ಯಾವ್ದಾದ್ರು ಒಂದು ಸರ್ಕಾರಿ ಬ್ಯಾಂಕ್ನಲ್ಲಿ ನಮ್ಮದೊಂದು ಉಳಿತಾಯ ಖಾತೆ ಇರಬೇಕು. ಉಳಿತಾಯ ಖಾತೆ ಅಂದರೆ ನಮ್ಮಲ್ಲಿರೋ ಸಣ್ಣ ಪುಟ್ಟ ಉಳಿತಾಯವನ್ನು ತಗೊಂಡೋಗಿ ಖಾತೆ ತೆರೆದು ಅದರಲ್ಲಿ ದುಡ್ಡು ಇಡ್ತಕ್ಕಂಥದ್ದು. ಈ ವಿಮೆನಲ್ಲಿ 2 ವಿಮೆ ಯೋಜನೆ ಹೊಸದು ಪ್ರಧಾನಮಂತ್ರಿಯವ್ರದ್ದು ಯೋಜನೆ ಬಂದಿತ್ತು. ಒಂದು ವರ್ಷಕ್ಕೆ 12 ರೂಪಾಯಿ ಕೊಟ್ಟದು, ವರ್ಷಕ್ಕೆ ಇದು ತಿಂಗಳಿಗಲ್ಲ, ಒಂದು ವರ್ಷಕ್ಕೆ. ತಿಂಗಳಿಗೆ ಎಷ್ಟಾತಲ್ಲಿಗೆ? ಸುಮಾರು 18-70 ವರ್ಷದ ಎಲ್ಲ ವಯಸ್ಸವರು ಇದು ಉಪಯೋಗ ಆಗ್ತದೆ. 70 ವರ್ಷದವರೆಗೂ ನಡೀತಿತ್ತು. ಪ್ರತಿ ವರ್ಷ 12-12 ರೂಪಾಯಿ ಕಟ್ತಾ ಇರಬೇಕು. ಆದರೆ ಈ ದುಡ್ಡು 12 ರೂಪಾಯಿ ವಾಪಸ್ ಬರೋದಿಲ್ಲ ನಮಗೆ, ವಿಮೆಗೆ ಉಪಯೋಗ ಆಗ್ತವೆ. ಆವಾಗ ನಮಗೇನಾದರೂ ಅಥವಾ ಯಾರು ವಿಮೆ ಮಾಡಿಸಿರ್ತಾರಲ್ಲ, ಈ ಉದಾಹರಣೆಗೆ ನಿಮ್ಮ ಮನೆಗೆ ಅಂತ ಇಟ್ಕೊಳ್ಳಿ, ನಿಮ್ಮ ಗಂಡನ ಹೆಸರಲ್ಲಿ ಈ ವಿಮೆ ಮಾಡಿಸಿದ್ರೆ ನಿಮ್ಮ ಗಂಡಂಗೇನಾದರೂ ವ್ಯತ್ಯಾಸ ಆಗಿ ಅಪಘಾತ ಆಗಿ ಒಂದೊಮ್ಮೆ ಅವರಿಗೆ ಊನ ಆಯಿತು, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಅವರಿಗೆ ಒಂದು 1 ಲಕ್ಷದವರೆಗೆ ಅವರಿಗೆ ಒಂದು ಸರ್ತಿ ಸಿಗ್ಬೋದು. ಅಥವಾ ತೀರು ಹೋದರೂ ಅಪಘಾತದಲ್ಲಿ ಅಂತಂದರೆ ತಕ್ಷಣ ಅವರ ಅವಲಂಬಿತರಿರ್ತಾರಲ್ಲ, ಅವ್ರ ಹೆಂಡತಿನೋ ಮಗನೋ ಮಗಳೋ ಯಾರು, ಅವರಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಎರಡನೇದು ಇನ್ನೊಂದು ಐತಿ, ಅದು 50 ವರ್ಷದವರಿಗೆ ಮಾತ್ರ ಬರ್ತಾವೆ, 50 ವರ್ಷ ಮೇಲ್ಪಟ್ಟವ್ರಿಗೆ ಬರೋದಿಲ್ಲ. ಅದೇನಂತಂದರೆ ವರ್ಷಕ್ಕೆ 330 ರೂಪಾಯಿ ಕಟ್ಟಬೇಕು, ತಿಂಗಳಿಗೆ ಬರೋ ಒಂದು 20, ದಿವಸಕ್ಕೆ 1 ರೂಪಾಯಿಯೂ ಇಲ್ಲ, 1.80 ಪೈಸೆ ಆಗ್ಬೋದು. ಆದರೆ ಇನ್ನೂ ಒಂದು ವರ್ಷಕ್ಕೆ ಒಂದೇ ಸರ್ತಿ ಕಟ್ಟಬೇಕು 330 ರೂಪಾಯಿ. 330 ರೂಪಾಯಿ ಕಟ್ಟಿದ್ರೆ ಇದರಲ್ಲಿ ಏನು ಅಂತಂದರೆ, ಯಾರು ಉದಾಹರಣೆಗೆ ನಿಮ್ಮ ಗಂಡ ಹೆಸರಲ್ಲಿ ಈ ವಿಮೆ ಮಾಡಿಸ್ಯಾರೆ ಅಂತ ಇಟ್ಕೊಳ್ಬೇಕು, 330 ರೂಪಾಯಿ ಕಟ್ಟಿ ಅವರೇನಾದ್ರು ತೀರು ಹೋದರೆ, ಅಂದರೆ 50 ವರ್ಷದ ಒಳಗಡೆಗೆ ತೀರು ಹೋದರೆ ಅವರ ಮನೆಯವ್ರು ಯಾರಿದ್ದಾರಲ್ಲ, ಅವ್ರ ಹೆಂಡತಿನೋ ಹೆಂಡತಿ ಇಲ್ದವ್ರ ಮಗ ಮಗಳು ಅವರಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಉಪಯೋಗ ಆಗ್ತದೆ ಅನ್ನಿಸ್ತದೋ ಇದು ನಿಮ್ಗೆ ಉಪಯೋಗ? ನಮ್ಮ ದುಡಿಮೆ ಮಾಡೋರೇ ತೀರು ಹೋದ್ರು ಅಥವಾ ಏನೋ ಆಯ್ತು ಅಂತ ನಾವು ಹೆಂಗೆ ಬದುಕ್ತೀವಿ? ಹೌದಾ? ಹಾಂ, ಅದೇ ಹೆಣ್ಮಗಳು ಮಾಡಿದರೆ ಇದನ್ನು ಅವ್ರ ಮನೆ ಗಂಡ ಅವ್ರಿಗೆ ಅವಲಂಬಿತರು ಅಂತ, ಅಥವಾ ಗಂಡ ಇಲ್ಲದಿದ್ರೆ ಅವ್ರ ಮಕ್ಕಳು ಅವ್ರಿಗೆ ಸಿಕ್ಕ, ಬೇಕಾದ್ರೆ ಗಂಡ ಹೆಂಡತಿ ಇಬ್ಬರೂ ಮಾಡಿಸ್ಬೋದು ಅಥವಾ ಒಬ್ಬರಾದರೂ ಮಾಡಿಸ್ಬೋದು. ಅರ್ಥ ಆಯ್ತಾ ಇದೇನು ಅಂತೇಳಿ? ಹಾಂ, ಇದಕ್ಕೆ ಒಂದು ಅರ್ಜಿ ಇರ್ತತಿ. ಆ ಅರ್ಜಿನ ನೀವು ಹೋಗಿ ನಿಮ್ದು ಎಲ್ಲಿ ಬ್ಯಾಂಕ್ ಖಾತೆ ಇರ್ತಲ್ಲ, ಉದಾಹರಣೆಗೆ ಸ್ಟೇಟ್ ಬ್ಯಾಂಕಲ್ಲಿ ಐತಿ ಅಂತ ಇಟ್ಕೊಳ್ಳಿ, ಅಲ್ಲ ಸಿಂಡಿಕೇಟ್ ಬ್ಯಾಂಕಲ್ಲಿ ಐತಿ ಅಥವಾ ಎಂ ಜಿ ಬ್ಯಾಂಕಲ್ಲಿ ಐತಿ ಅಂತ ಇಟ್ಕೊಳ್ಳಿ ನಿಮ್ಮ ಹೆಸರಾಗಿ ವೈಯಕ್ತಿಕ ಖಾತೆ. ಅಲ್ಲಿ ಹೋಗಿ ಅರ್ಜಿನ ತುಂಬಿ ನೀವು ಸಹಿ ಮಾಡಿಕೊಟ್ಟು ಬಂದರೆ ಪ್ರತಿ ವರ್ಷ ನಿಮ್ಮ ಉಳಿತಾಯ ಖಾತೆಯಿಂದ ಅವರು ಆ ಹಣ 330 ರೂಪಾಯಿ ಅಥವಾ 12 ರೂಪಾಯಿನ ತಕ್ಕೊಂಡು ನಿಮಗೆ ಪ್ರಮಾಣ ಪತ್ರ ಕೊಡ್ತಾರೆ. ಇದು ಸುಲಭ ಆಯ್ತು, ಇಷ್ಟು ಸುಲಭ ಆಯ್ತು. ನೀವು ವರ್ಷ ವರ್ಷ ತುಂಬಲೇಬೇಕು ರೀ, ಅಂದ್ರೆ ಆ ಖಾತೆದಾಗೇನು ಅವ್ರು ಸಹಿ ಮಾಡಿ ಅರ್ಜಿ ಕೊಟ್ಟು ಸಹಿ ಮಾಡಿ ಬರ್ತಾರೀ, ಅದು ಆ ಕಷ್ಟ ಬೇಡ ಅಂತಾನೆ ಈ ಸುಲಭ ಮಾಡ್ಯಾರ. ಮರ್ತು ಹೋಗ್ತವೆ ಈಗ ಉದಾಹರಣೆಗೆ, ಈಗ 8ನೇ ತಾರೀಕು, 59ನೇ ತಾರೀಕು ಹೌದಾ, 1 ವರ್ಷಕ್ಕೆ ಇದು ಚಾಲ್ತಿ ಇರ್ತತಿ. ಮುಂದಿನ ಜೂನು 8ನೇ ತಾರೀಕು, ಮುಂದಿನ ವರ್ಷ ಜೂನ್ 8ನೇ ತಾರೀಕು ಇದು ಚಾಲ್ತಿ ಇರ್ತತಿ. ನೀವು ಮರ್ತು ಹೋದ್ರೆ ನೀವು ಹೋಗಿ ಕಟ್ಟೋದಿಲ್ಲ, ಹೋಯ್ತು ಅವಾಗ. ಇದು ಅದಕ್ಕೆ ಆಗಬಾರ್ದು ಅಂತವಲ್ಲ ಅಂತೇಳಿ ಏನು ಮಾಡ್ಯಾರೆ, ನಿಮ್ಮ ಖಾತೆಯಿಂದನೇ ಅವರೇ ತಕ್ಕೊಂಡು ಬಿಡ್ತಾರೆ. ಅದಕ್ಕೆ ಅರ್ಜಿ ಕೊಡ್ಬೇಕು, ಏನು ಹಿಂಗೆ ತಕ್ಕೋಬೋದು ನೀವು ಅಂತ ಅರ್ಜಿ ಕೊಡ್ಬೋದು ಅಷ್ಟೇ. ಅರ್ಥ ಆಯ್ತಲ್ಲ? ಕೊಟ್ಟು ಬಂದುಬಿಟ್ರೆ
ಪ್ರತಿ ವರ್ಷ ಅವರೇ ತಕ್ಕೊತಾರ ಆ ಸಮಯಕ್ಕೆ ಬಂದಾಗ. ಆದರೆ ಏನಾಗಿರ್ಬೇಕು ನಿಮ್ಮ ಖಾತೆಯಲ್ಲಿ ಅವಾಗ ಅವ್ರು ತಕ್ಕೋಬೇಕು ಅಂದ್ರೆ ಏನಿರ್ಬೇಕು, ನಿಮ್ಮ ಖಾತೆಲಿ ದುಡ್ಡು ಇರ್ಬೇಕು ಹೌದಿಲ್ಲ, 330 ರೂಪಾಯಿ ಒಂದು ಇದೊಂದು 12 350 ರೂಪಾಯಿ ಒಂದು 400 ರೂಪಾಯಿ ದುಡ್ಡು ಆ ಸಮಯದಲ್ಲಿ ಇರಬೇಕು ಬ್ಯಾಂಕ್ ಖಾತೆಯಲ್ಲಿ, ಇದ್ರೆ ಅವರೇ ತಕ್ಕೊತಾರೆ. ಒಂದು ಪ್ರತಿ ವರ್ಷ ಕಟ್ಟಬೇಕು 12 ರೂಪಾಯಿ. ಆ ಚಾಲ್ತಿ ಇದ್ದ ಸಮಯದಲ್ಲಿ ಯಾರು ಅಪಘಾತ ಆಗಿ ತೀರ್ ಹೋದ್ರೆ 2 ಲಕ್ಷ ರೂಪಾಯಿ ಕೊಡ್ತಾರೆ, 2 ಲಕ್ಷ ರೂಪಾಯಿ ಕೊಡ್ತಾರೆ ಕುಟುಂಬಕ್ಕೆ. ಆಯ್ತಾ, ಅವ್ರಿಗೇನಾದ್ರೂ ಏನು ಊನ ಆಗಿ ಕೆಲಸ ಮಾಡಿದ್ರೆ ಅಥವಾ ಅಂಗವಿಕಲರಾದ್ರೆ ಅದಕ್ಕೂ ಆ ಕುಟುಂಬಸ್ಥರಿಗೆ ಅಥವಾ ಅವರಿಗೆ ವಿಮಾ ಹಣ ಕೊಡ್ತಾರೆ. ಎರಡನೇ ಯೋಜನೆ ಪ್ರತಿ ವರ್ಷ ಕಟ್ತಾ ಇರಬೇಕು ಅದನ್ನ 330 ರೂಪಾಯಿ, ಇದು ಕೂಡ 2 ಲಕ್ಷ ರೂಪಾಯಿ ಸಿಗ್ತತಿ 18 ರಿಂದ 50 ವರ್ಷದವರೆಗೆ. ಇದೇನಂತಂದ್ರೆ ಅವ್ರು ಹೇಗೆ ತೀರ್ ಹೋಗ್ಲಿ, ಅವರು ತೀರ್ ಹೋದ್ರೆ ಅವ್ರ ಕುಟುಂಬಸ್ಥರಿಗೆ ಯಾರ ಹೆಸರಿಗೆ ವಿಮಾ ಮಾಡ್ಸ್ಕೊಂಡಿರ್ತಾರಲ್ಲ ಅವ್ರು ತೀರ್ ಹೋದ್ರೆ ಅವ್ರ ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅವ್ರು 50 ವರ್ಷದ ಮೇಲ್ಪಟ್ಟವ್ರಿಗೆ ಬರೋದಿಲ್ಲ, ಮೊದಲನೇದು ಹೇಳಿದ್ನಲ್ಲ 18 ರಿಂದ 70 ವರ್ಷದವ್ರು ಮಾಡಿಸ್ಬೋದು. ಅಪಘಾತ ಅಪಘಾತ ಆಗಿ ತೀರೋದ್ರೆ ಅವ್ರ ಕುಟುಂಬಸ್ಥರಿಗೆ 2 ಲಕ್ಷ ರೂಪಾಯಿ ಸಿಗ್ತದೆ. ಅವ್ರಿಗೆ ಅವ್ರು ತೀರೋ ಇಲ್ಲ ಅಥವಾ ಅವ್ರಿಗೇನಾದ್ರು ಅಂಗವಿಕಲತೆ ಆಯ್ತು ಊನ ಆಯ್ತು ಅಂದ್ರೆ ಸಿಗ್ತದ ಇಲ್ಲ, ಅವ್ರು ಸಿಗ್ತಾವ, ಅವ್ರು 2 ಲಕ್ಷ ಸಿಗೋದಿಲ್ಲ ಕಡಿಮೆ ಸಿಗ್ತಾವ. ಆಯ್ತಲ್ಲ, ಎರಡನೇ ದಿನ ಅವ್ರು ಹೇಳಿದ್ರಲ್ಲ 330 ರೂಪಾಯಿ ಹಂಗೆ ತೀರ್ ಹೋಗ್ಲಿ, ತೀರ್ ಹೋದ್ರೆ ಮಾತ್ರ ಅವ್ರ ಕುಟುಂಬಸ್ಥರಿಗೆ ಎಷ್ಟು ಕೊಡ್ತಾರೆ, 2 ಲಕ್ಷ ರೂಪಾಯಿ ಕೊಡ್ತಾರೆ. 12 ರೂಪಾಯಿ ಏನೇ ಸರ್ ನಮಗೆ ಅದನ್ನು, ನನಗೆ 60 ವರ್ಷ ಆಗಿದಾವ್ರಿ ಸರ್, ಅದನ್ನು ನನಗೆ ಅದರಲ್ಲಿಂದ ಏನೋ ಹೆಚ್ಚು ಕಮ್ಮಿ ಆದ್ರೆ ಸರ್ ಅದು 2 ಲಕ್ಷ ನಮಗೆ ಇನ್ಶೂರೆನ್ಸ್ ಸಿಗ್ತೈತ್ರಿ ಸರ್, ಅದನ್ನು ನಾ ಮಾಡೇ ಮಾಡ್ಕೊತಾನೆ ರೀ ಸರ್, ನಂಗೆ ವಯಸ್ಸಾದರೂ ಏನು ಸಂಬಂಧ ಇಲ್ಲ ರೀ, ನಾ ಮಾಡೇ ಮಾಡ್ಕೊತಾನೆ ರೀ ಸರ್. ಜೈ ಜವಾನ್ ಜೈ ಮಹಿಳಾ ಕಿಸಾನ್, ಜೈ ಜವಾನ್ ಜೈ ಮಹಿಳಾ ಕಿಸಾನ್, ಜೈ ಜವಾನ್ ಜೈ ಮಹಿಳಾ ಕಿಸಾನ್ ಸರ್. ಶ್ರೀ ಎಸ್ ಬಿ ಬಿಸ್ತೆ, ಮ್ಯಾನೇಜರ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ರಾಯಬಾಗ್ ಶಾಖೆ. ಈಗ ಪ್ರಧಾನ ಮಂತ್ರಿಯವರು ಯಾರೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿದ್ದೀರಿ, ಅವರಿಗೆಲ್ಲ 2 ಲಕ್ಷದ ವಿಮೆ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಪ್ರಧಾನ ಮಂತ್ರಿಯವರ ಜೀವನ ಜ್ಯೋತಿ ವಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿಯವರ ಜೀವನ ಸುರಕ್ಷಾ ವಿಮಾ ಯೋಜನೆ. ಈ ವಿಮೆ ಯೋಜನೆಯಲ್ಲಿ ಅರ್ಹರಾಗಲಿಕ್ಕೆ ಪ್ರತಿಯೊಬ್ಬರು ಸಂಬಂಧಪಟ್ಟಂತಹ ಬ್ಯಾಂಕಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು. ಅಲ್ಲದೆ ಪ್ರತಿ ವರ್ಷ ಮೇ 31ನೇ ತಾರೀಕಿಗೆ ತಮ್ಮ ಉಳಿತಾಯ ಖಾತೆಯಲ್ಲಿ 342 ರೂಪಾಯಿ ಹಣವನ್ನು ಜಮಾ ಮಾಡಿರಬೇಕು. ಯಾವ ಗ್ರಾಹಕರು 18 ರಿಂದ 50 ವರ್ಷದ ಒಳಗಿರ್ತೀರಿ ಅವರಿಗೆ ಪ್ರತಿ ವರ್ಷ 330 ರೂಪಾಯಿ ಆಟೋ ಡೆಬಿಟ್ ಮುಖಾಂತರ ತಮ್ಮ ಜೀವಕ್ಕೆ ವಿಮೆಯನ್ನು ಕೊಡ್ತಾರೆ. ಆ ವಿಮೆಯಲ್ಲಿ ಸ್ವಾಭಾವಿಕ ಮರಣ ಆಗಿರ್ಬೋದು ಅಥವಾ ದುರ್ಮರಣ ಆಗಿರ್ಬೋದು, ಎರಡೂ ಪಟ್ಟಂತಹ ಸಂದರ್ಭದಲ್ಲಿ ಆ ಒಂದು ತೀರಿಕೊಂಡಂತಹ ಗ್ರಾಹಕರ ನಾಮಿನಿಗೆ 2 ಲಕ್ಷದ ವಿಮೆ ಸೌಲಭ್ಯವನ್ನು ಬ್ಯಾಂಕ್ನವರು ಒದಗಿಸಿಕೊಡ್ತಾ ಇದ್ದಾರೆ. ಅದಲ್ಲದೆ ಯಾವೊಬ್ಬ ವ್ಯಕ್ತಿ 18 ರಿಂದ 70 ವರ್ಷ ಒಳಗಿರ್ತಾರೋ ಅಂತಹ ಜನಗಳಿಗೆ ದುರ್ಮರಣದ ಲಾಭ ಸಿಗ್ತದೆ. ಅಲ್ಲಿ ಪ್ರತಿ ವರ್ಷಕ್ಕೆ 12 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗ್ತದೆ. ಅದನ್ನು ಸಹಿತ ಬ್ಯಾಂಕಿನಲ್ಲಿ ಖಾತೆ ಹೊಂದಿದ ವ್ಯಕ್ತಿಯಿಂದ ಆಟೋ ಡೆಬಿಟ್ ಮುಖಾಂತರ ಸರ್ಕಾರದವರು ತೆಗೆದುಕೊಳ್ತಾರೆ. ಆ ಒಬ್ಬ ಖಾತೆ ಹೊಂದಿದಂತಹ ವ್ಯಕ್ತಿ ಅಕಸ್ಮಾತ್ ಅಪಘಾತದಲ್ಲಿ ದುರ್ಮರಣ ಹೊಂದಿದರೆ ಅಥವಾ ಸಂಪೂರ್ಣ ಅಂಗವಿಕಲತೆ ಆದಲ್ಲಿ ಅವರ ನಾಮಿನಿಗೆ 2 ಲಕ್ಷ ರೂಪಾಯಿ ವಿಮೆಯ ಪರಿಹಾರವನ್ನು ಕೊಡ್ತಾರೆ. ಈ ವಿಮೆ ಪರಿಹಾರವನ್ನು ಪಡೆದುಕೊಳ್ಳಿಕ್ಕೆ ತಾವುಗಳು ಯಾವುದೇ ಸಂಘ ಸಂಸ್ಥೆಯಾಗಲಿ ಯಾವುದೇ LIC ಆಫೀಸ್ಗಾಗಲಿ ಅಲ್ಲಾಡುವಂಥ ಭ್ರಮೇ ಇಲ್ಲ. ವಿಮೆ ಮಾಡಿಸಿದಂತಹ ವ್ಯಕ್ತಿಗಳು ಯಾವ ಬ್ಯಾಂಕಿನಲ್ಲಿ ಖಾತೆ ಹೊಂದಿರ್ತೀರಿ ಕೇವಲ ಆ ಬ್ಯಾಂಕಿನ ಅಧಿಕಾರಿಗೆ ಹೋಗಿ ಮರಣದ ದಾಖಲೆಯನ್ನು ಕೊಟ್ಟು ವಾರಸುದಾರರ ಒಂದು KYC ದಾಖಲೆಯನ್ನು ಕೊಟ್ಟಲ್ಲಿ 30 ದಿನಗಳ ಒಳಗಾಗಿ ವಾರಸುದಾರ ಖಾತೆಗೆ ವಿಮೆ ಸೌಲಭ್ಯವನ್ನು ಜಮಾ ಮಾಡುವಂತಹ ಒಂದು ಸೌಲಭ್ಯ ಬ್ಯಾಂಕ್ ಅಧಿಕಾರಿಗಳಿಗೆ ಮಾಡಿಕೊಡ್ತಾರೆ, ಮತ್ತೆ ಬೇರೆ ಎಲ್ಲಿಯೂ ಅಲ್ಲಾಡಬೇಕಾಗಿಲ್ಲ. ಸರಿ, KYC ಅಂದ್ರೆ ಏನು ದಾಖಲಾತಿ ಹೇಳ್ಕೊಡ್ಬೇಕು? ಆ ವಾರಸುದಾರ ಅವನೇ ಅನ್ಲಿಕ್ಕೆ ಒಂದು ದಾಖಲೆ. ಆ KYC ದಾಖಲೆಗಾಗಿ ತಮ್ಮ ಭಾವಚಿತ್ರ ಇರುವಂತಹ ಒಂದು ಇಲೆಕ್ಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಮತ್ತಿನ್ನಿತರೆ ಸರ್ಕಾರದಿಂದ ಕೊಡಲ್ಪಟ್ಟಂತಹ ಯಾವ್ದಾದ್ರು ಒಂದು ದಾಖಲೆ ಇದ್ರೆ ಸಾಕು.
ಗಂಡನೇ ಇರ್ಬೋದು ಹೆಂಡತಿನೇ ಇರ್ಬೋದು ಅವ್ರಿಗಿರುವಂತ ಎಷ್ಟೇ ಮಕ್ಕಳು ಇರ್ಬೋದು ಎಲ್ಲರನ್ನು ಸಹಿತ ಈ ವಿಮೆ ವ್ಯಕ್ತಿಗೆ ನಾವು ತರ್ತೇವೆ. ಎಲ್ಲ ಎಲ್ಲ ಜನರಿಗೂ ಈ ವಿಮೆ ಸೌಲಭ್ಯ ಸಿಗ್ತದೆ. ಯಾರೆಲ್ಲ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಗಳನ್ನು ಹೊಂದಿದ್ದೀರಿ, 18 ರಿಂದ 70 ವರ್ಷದ ಒಳಗಿದ್ದೀರಿ, ಅವರೆಲ್ಲ ತಪ್ಪದೇ ಬಂದು ಬ್ಯಾಂಕಿಗೆ ತಮ್ಮ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡಿನ ನಂಬರ್ ಕೊಟ್ಟರಲ್ಲಿ ಎಲ್ಲರ ಜೀವಗಳನ್ನು ಸಹಿತ ವಿಮೆ ಮಾಡಿಕೊಡ್ತೇವೆ. ನಾಳೆನೇ ನಮ್ಮ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿಗೆ ಬಂದು ಭೇಟಿ ಕೊಡ್ರಿ, ತಮ್ಮ ಜೀವನಗಳನ್ನು ಸುರಕ್ಷೆಯಾಗಿ ಇಟ್ಟುಕೊಳ್ರಿ ಅಂತಕೊಂಡು ಈ ಮೂಲಕ ಕೇಳ್ಕೊಳ್ತೇನೆ. ಉಳಿತಾಯ ಖಾತೆ ಇಲ್ಲದಂತಹ ಗ್ರಾಹಕರು ಸಹಿತ ತಮ್ಮ ಇತ್ತೀಚಿನ 3 ಭಾವಚಿತ್ರಗಳು ಹಾಗೂ ತಮ್ಮ ಆಧಾರ್ ಕಾರ್ಡ್, ಇಲೆಕ್ಷನ್ ಕಾರ್ಡ್ ಅಥವಾ ಯಾವುದಾದ್ರೂ ಒಂದು ದಾಖಲೆಯನ್ನು ತಗೊಂಡು ಬ್ಯಾಂಕಿಗೆ ಬಂದು ತಮ್ಮ ಉಳಿತಾಯ ಖಾತೆಯನ್ನು ಮಾಡಿದರೆ ಅದೇ ಕ್ಷಣದಲ್ಲಿ ಸಹಿತ ನಾವು ಎಲ್ರಿಗೂ ವಿಮಾ ಸೌಲಭ್ಯವನ್ನು ಕಲ್ಪಿಸಿಕೊಡ್ತೇವೆ. ಶ್ರಾವಣ ಬಂತು ಕಟ್ಟಕ ರಾಜ್ಯ ಪಟ್ಟಕ ಬಾನಮಟ್ಟಕ ಏ ಯಾವ ಮುಗಿಲು ರವಿಕಾಣ ಹಾಡು ಹಗಲು.